आप देख रहे हैं बीजापुर इन्फो, मैं आपके साथ जफर कलादगी। राज्य के बाई इलेक्शंस में कांग्रेस पार्टी 10 से अधिक सीटों पर जीत दर्ज करेगी, कहा पूर्व गृह मंत्री एमबी पटेल ने। कल बीजापुर में मीडिया से बात करते हुए इन्होंने कहा कि चुनाव के मत क्षेत्र खासकर बाढ़ प्रभावित क्षेत्रों की जनता बाढ़ से त्रस्त हुई है। इनके क्षेत्रों में विधायक ना होने से उन्हें कई मुश्किलों का सामना करना पड़ा है। ये सब चीजें जनता के दिमाग में हैं और कांग्रेस के सभी नेता इस चुनाव में जमकर लगे हुए हैं। हम इस चुनाव में 10 से अधिक सीटें हासिल करेंगे। चुनाव आगले बेकल हदमूर जन ऐन अनर्गर और मतक्षेत्र चुनाव आगे एर मतक्षेत्र वर्तपड़ी अस्टे हाईकोर्ट निश्चित जन ಈ 13 ಮತಕ್ಷೇತ್ರದಲ್ಲಿ ಹೀಗೆ ಚುನಾವಣೆ ನಡೀತದೆ. ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಸಹ ಅಲ್ಲಿ ಗೆಲ್ಲುವಂತನ್ನು ಕೊಡ್ತಾರೆ. ಯಾಕಂದರೆ ಅವರು ಜನತೆ ನಾನು ನೋಡಿದ್ದೀನಿ ಎಲ್ಲ ಕಡೆ ಏನು ಹೋಗಿದ್ದೀನಲ್ಲ ಮಪ್ಪರು, ವಿಶೇಷವಾಗಿ ಪ್ರವಾಸ ಸಂದರ್ಭದಲ್ಲಿ ಆ ಪ್ರವಾದ ಮತಕ್ಷೇತ್ರಗಳಂತರೂ ಅಥಣಿ ಇರ್ಬೋದು, ಕಾಗವಾಡ ಇರ್ಬೋದು, ಗೋಕಾಕ್ ಇರ್ಬೋದು, ಎಲ್ಲ ಕಡೆ ನಾವು ಏನು ಅಡ್ಡಾಡ್ತಾ ಇದೀವಲ್ಲ, ಅವ್ರು ಅಂತಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಶಾಸಕರಿದ್ದರೆ ನಮಗೆ ನ್ಯಾಯ ಸಿಗ್ತಿತ್ತು, ನಮಗೆ ಸ್ಪಂದನೆ ಮಾಡಲಿಕ್ಕೆ ಆಗ್ತಾಯಿತ್ತು, ಇಂಥ ಸಂದರ್ಭದಲ್ಲಿ ಇವರು ನಮ್ಮನ್ನು ನಡು ನೀರಿನಲ್ಲಿ ಬಿಟ್ಟು ಹೋಗಿದ್ದಾರೆ ಅಂತ ಅನ್ನುವಂಥದ್ದು ಆ ಜನತೆಯ ಒಂದು ಭಾವನೆ ಆಗಿತ್ತು. ಯಾಕಂದರೆ ಪಾಪ ಅವರು ನೊಂದು ಬದುಕನ್ನು ಕಳ್ಕೊಂಡಂಥ ಸಂದರ್ಭದಲ್ಲಿ ಈಗ ಮತ್ತೆ ಎಲ್ಲರೂ ಇದು ಯಾವನ್ನು ಕೂಡ ತುಂಡು ಸಹ ಮಾಡಿಲ್ಲ. ಇನ್ನು ನೋಡೋಣ ಇವ್ರದ್ದು ಏನಾಗ್ತದೆ ಹಣೆಬರ ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ. ಅದಾಗಿನೂ ಕೂಡ ನನಗೆ ವಿಶ್ವಾಸ ಇದೆ ಈ 13 ಏನು ಉಪಚುನಾವಣೆ ಕನಿಷ್ಠ ಪಕ್ಷ 10-11 ಸೀಟ್ನ ಗೆಲ್ತೇವೆ. ಮಾಡ್ತೀವಿ, ಮನೆ ಮೀಟಿಂಗ್ ಆಗಿದೆ, KPCCL ಮೀಟಿಂಗ್ ಆಗಿದೆ. ಈಗ ಅಥಣಿ, ಕಾಗವಾಡ, ಗೋಕಾಕು, ನಾವು, ಸತೀಶು, ಜಾರಕಿಹೊಳಿ ಅವರು, ಗೋಕಾಕ್ನ ಶಿವಾನಂದ ಪಾಟೀಲ್ ಇದ್ದಾರೆ, ಇನ್ನು ಉಳಿದವರೆಲ್ಲರೂ ಲಕ್ಷ್ಮೀ ಹೆಬ್ಬಾಳ್ಕರು ಅವರು ಎಲ್ಲ ಈಗ ಭಾಳಷ್ಟು ಜನ ಈಗ ಕಡೆ ಇದ್ದಾರೆ. ವೀರಕುಮಾರ್ ಪಾಚೀಲರು ಈಗ ಎಲ್ಲರೂ ಭಾಳ ಒಂದು 3 ಜನರು 4 ಜನರ ಪ್ಯಾನಲ್ ಇದೆ 3 ಮತಕ್ಷೇತ್ರದಲ್ಲಿ. ಎಲ್ಲರೂ ಕೂಡ ಜಂಟಿಯಾಗಿ ಒಂದು ಚುನಾವಣೆ ಮಾಡ್ತೇವೆ.